ಮೆಡಿಕಲ್ಸ್ ವಿಷಯವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಹಾಗೂ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ನಿಮ್ಮ ಆರೋಗ್ಯಕ್ಕಾಗಿ ಮಾತ್ರೆ ಅಂಗಡಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ತೆ ವೀಕ್ಷಕರೇ, ಮಾತ್ರೆ ಅಂಗಡಿಗೆ ಸ್ವಾಗತ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋ ಒಂದು ಪ್ರಾಡಕ್ಟು ಈ ಕೊರೋನಾ ಟೈಮ್ನಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಏನಕ್ಕಂದರೆ ಕೆಮ್ಮು ಮತ್ತು ಕಫ ಎಲ್ಲ ತುಂಬ ಇದ್ದರೆ ಅದು ಚೆಕಿಂಗು ಅದು ಇದು ಅಂತ ತುಂಬಾ ತಲೆನೋವಾಗುತ್ತೆ. ಬಟ್ ನಾನು ಇವತ್ತು ರಿವ್ಯೂ ಮಾಡೋ ಎರಡು ಸಿರಪ್ನ ನಿಮ್ಮ ಮಕ್ಕಳಿಗೆ ಹಾಕಿ ಖಂಡಿತವಾಗಲೂ ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ. ನಾನು ಇವತ್ತು ರಿವ್ಯೂ ಮಾಡ್ತಾ ಇರೋ ಒಂದು ಪ್ರಾಡಕ್ಟ್ ಹೆಸರು ಕೊಫರಶ್ ಪಿಡಿ ಅಂತ. ಇದರಲ್ಲಿ ನಾಲ್ಕು ಮೆಡಿಸನ್ ಇರುತ್ತೆ. ಒಂದು ಟರ್ಬುಟಲಿನ್ ಅಂತ ಇರುತ್ತೆ, ಆಮೇಲೆ ಅಮ್ರಾಕ್ಸಲ್ ಇರುತ್ತೆ, ಹೈಡ್ರೋಕ್ಲೋರೈಡ್ ಇರುತ್ತೆ, ಆಮೇಲೆ ಗೈಫೆನೆಸಿನ್ ಇರುತ್ತೆ. ಇದು ಒಣಕೆಮ್ಮು ಹಾಗೆ ಗಂಟಲ ಕೆರೆತಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. 2 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಈ ಸಿರಪನ್ನು ಹಾಕಬೇಕಾಗುತ್ತೆ. 2 ವರ್ಷದಿಂದ 12 ವರ್ಷದವರೆಗೆ ಇರುವ ಮಕ್ಕಳಿಗೆ ಈ ಸಿರಪನ್ನು ಹಾಕಬೇಕು. 2 ರಿಂದ 1 8 ವರ್ಷದ ಮಕ್ಕಳಿಗೆ 5 ml ಹಾಕಿ, 8 ವರ್ಷದಿಂದ 12 ವರ್ಷ ಇರೋರಿಗೆ 10 ml ಸಿರಪ್ ಹಾಕಿ 2 ಟೈಮ್ ದಿನಕ್ಕೆ ಬೆಳಿಗ್ಗೆ ಮತ್ತು ನೈಟು ಊಟ ಆದಮೇಲೆ ಹಾಕಬೇಕಾಗುತ್ತೆ ಈ ಸಿರಪ್ಪು. ಹಾಗೆ ತುಂಬಾ ಕಫ ಇತ್ತು ಅಂದರೆ ನಿಮಗೆ ಇದ್ರ ಜೊತೆ ಇನ್ನೊಂದು ಸಿರಪ್ ಬರುತ್ತೆ, ಅದು ಆ್ಯಂಟಿಬಯೋಟಿಕ್ಕು ಹಜಿ ಅಂತ. ಅದು ಸಿಪ್ಲಾ ಕಂಪ್ನಿದು, ತುಂಬ ಬ್ರ್ಯಾಂಡೆಡ್ ಕಂಪ್ನಿನೇ ಇದು. ಹಜಿ 200 ಅಂತ ಇದೆ. ಈ ಹಜಿ 200ನ 5 ವರ್ಷದ ಮೇಲ್ಪಟ್ಟವರಿಗೆ ಹಾಕಬೇಕು. ಆಮೇಲೆ ಹಜಿ 100 ಅಂತ ಬರುತ್ತೆ, ಅದು 2 ರಿಂದ 5 ವರ್ಷದ ಒಳಗಡೆ ಇರೋರಿಗೆ ಅದನ್ನ ಹಾಕಬೇಕಾಗುತ್ತೆ. ಇದು 200 mg ನಾನು ರಿವ್ಯೂ ಮಾಡ್ತಾ ಇದ್ದೀನಿ, 100 mg ಇಲ್ಲ. ಅದಕ್ಕೋಸ್ಕರ ನೀವು 100 mg ತಗೊಂಡು ಅದನ್ನು 2 2 ವರ್ಷದ ಮಕ್ಕಳಿಗೆ ನೀವು 5 ml ಹಾಕ್ಬೋದು. ಅದರಲ್ಲೇ ಒಂದು ಲಿಕ್ವಿಡ್ ಕೊಟ್ಟಿರ್ತಾರೆ, ಈ ಡಿಸ್ಟಿಲ್ ವಾಟರ್ನ ಆ ಬಾಟಲ್ ಒಳಗಡೆ ಹಾಕಿ ಶೇಕ್ ಮಾಡಿದ್ರೆ ಸಿರಪ್ ಥರ ಆಗುತ್ತೆ. ಅದನ್ನು ನೀವು ಮಕ್ಕಳಿಗೆ ಊಟ ಆದ ನಂತರ ಇವೆರಡನ್ನು ಕೊಡಬೇಕಾಗುತ್ತೆ. ಇವೆರಡು ಕೊಟ್ಟರೆ ಯಾವುದೇ ಕಫ, ಕೆಮ್ಮು, ಗಂಟಲು ಕೆರೆತ, ವೀಸಿಂಗ್ ಪ್ರಾಬ್ಲಮ್ ಇದ್ರೂ ಏನೇ ಇದ್ರೂ ನೀಟಾಗಿ ಕಂಟ್ರೋಲ್ ಆಗುತ್ತೆ ಇವೆರಡು ಸಿರಪ್ಪಲ್ಲಿ. ಇದು ಕೊಫರಶ್ ಪಿಡಿ ಬಂದು 86 ರೂಪಾಯಿ ಇದೆ, ಹಾಗೆ ಹಜಿ 200 ಬಂದು ನಿಮಗೆ 46 ರೂಪಾಯಿ ಇದೆ. ನಿಮಗೆ ಜಾಸ್ತಿ ಏನು ಅಮೌಂಟ್ ಆಗೋದಿಲ್ಲ. ಹಾಗೆ ಇವೆರಡೂ ಸಿರಪ್ಪನ್ನು ಬೆಳಗ್ಗೆ ರಾತ್ರಿ 3 ದಿನ ಹಾಕಬೇಕಾಗುತ್ತೆ. 3 ದಿನ ಆದರೂ ನಿಮ್ಮ ಮಗುಗೆ ಕೆಮ್ಮು ಕಫ ಏನು ಕಂಟ್ರೋಲ್ ಆಗಿಲ್ಲ ಅಂದರೆ ದಯವಿಟ್ಟು ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮೆಡಿಕಲ್ ವಿಷಯವಾಗಿ ಏನಾದರೂ ತೊಂದರೆ ಇದ್ದರೆ ಅಥವಾ ಮೆಡಿಕಲ್ನಲ್ಲಿ ಇರುವ ಯಾವುದಾದ್ರೂ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಬೇಕು ಅಂದರೆ ಅಥವಾ ಮೆಡಿಕಲ್ ವಿಷಯವಾಗಿ ಏನೇ ತೊಂದರೆ ಇದ್ರೂ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.